ಬಿಜೆಪಿ ಜೆಡಿಎಸ್ ಇಷ್ಟೆಲ್ಲ ಧರಣಿಯನ್ನ ಮಾಡ್ತಾ ಇದ್ರು ಕೂಡ ಇದು ಯಾವುದಕ್ಕೂ ಕೂಡ ಜಗ್ತಾ ಇಲ್ಲ ಬಗ್ತಾ ಇಲ್ಲ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಾಕೆ ವಿಪಕ್ಷಗಳ ಪ್ರತಿಭಟನೆಗೂ ಕೂಡ ಡೋಂಟ್ ಕೇರ್ ಅಂತಿದ್ದಾರೆ ನನ್ನ ನಿಲುವು ಬದಲಿಸೋಕಾಗೋದಿಲ್ಲ ಆಗೋದಿಲ್ಲ ಅನ್ನುವಂಥ ಮೆಸೇಜ್ ಅನ್ನ ಕೊಡ್ತಾ ಇದ್ದಾರೆ ರಾಜೀನಾಮೆ ಅಂತೂ ಕೊಡೋದೇ ಇಲ್ಲ ಬೇರೆ ತನಿಖೆಯೂ ಕೂಡ ಮಾಡಲ್ಲ ಅನ್ನುವಂಥದ್ದನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸ್ಪಷ್ಟ ಸಂದೇಶವನ್ನ ಇದರಲ್ಲಿ ರವಾನಿಸ್ತಾ ಇದ್ದಾರೆ ವಿಪಕ್ಷಗಳ ಕೌಂಟರ್ಗೆ ರಾಜಕೀಯ ಮೂಲಕವಾಗಿಯೇ ಮುಖ್ಯಮಂತ್ರಿಗಳು ಕೌಂಟರ್ ಅನ್ನ ಕೊಡ್ತಾ ಇರುವುದು ರಾಜೀನಾಮೆ ಅಂತೂ ಕೊಡೋದಿಲ್ಲ ಬೇರೆ ಅಂತೂ ಮಾಡಲ್ಲ ಅಂತ ಮಾನ್ಯ ಮುಖ್ಯಮಂತ್ರಿಗಳೇ ಸ್ಪಷ್ಟವಾಗಿರುವಂತ ಸಂದೇಶವನ್ನು ಕಳುಹಿಸಿದ್ದಾರೆ ಬಿಜೆಪಿ ಮತ್ತು ಜೆ ಡಿ ಎಸ್ಗೆ ಸೊ ವಿಪಕ್ಷಗಳ ಅಹೋರಾತ್ರಿ ಧರಣಿಗೆ ಮುಖ್ಯಮಂತ್ರಿಗಳು ಯಾವುದೇ ಕಾರಣಕ್ಕೂ ಕೂಡ ಇದರಲ್ಲಿ ಜಗ್ತಾ ಇಲ್ಲ ಬಗ್ತಾ ಇಲ್ಲ ನೀವು ಏನೇ ಪ್ರತಿಭಟನೆ ಮಾಡ್ಕೊಳ್ಳಿ ಏನೇ ಮಾಡ್ಕೊಳ್ಳಿ ಅವರು ಡೋಂಟ್ ಕೇರ್ ಅಂತ ಇದ್ದಾರೆ ಅವ್ರ ನಿಲುವು ಯಾವುದೇ ರೀತಿಯಾಗಿ ಬದಲಿಸಲ್ಲ ಅಂತ ಹೇಳ್ತಾ ಇದ್ದಾರೆ ರಾಜೀನಾಮೆನೂ ಕೊಡಲ್ಲ ಅಂತಿದ್ದಾರೆ ಬೇರೆ ತನಿಖೆಯನ್ನು ಕೂಡ ಮಾಡಿಸಲ್ಲ ಅಂತ ಹೇಳ್ತಾ ಇದ್ದಾರೆ ನನ್ನ ಸಹೋದ್ಯೋಗಿ ಈಗ ಶ್ರೀನಿವಾಸರಾವ್ದಳೆಯ ಸಂಪರ್ಕಕ್ಕೆ ಸಿಗ್ತಾ ಇದ್ರೆ ಶ್ರೀನಿವಾಸ್ ಇಷ್ಟೊಂದು ಹಟಾಯ ಹಾಕಿ ಅಂತ ಏನು ತಪ್ಪೇ ಆಗಿಲ್ಲ ಯಾವುದೇ ರೀತಿಯಾಗಿ ಇದರಲ್ಲಿ ಅಕ್ರಮ ನಡೆದಿಲ್ಲ ಇವರ ಪಾತ್ರ ಏನೂ ಇಲ್ಲ ಅನ್ನುವಂಥದ್ದಾದ್ರೆ ಬೇರೆ ತನಿಖೆಗಾದ್ರೂ ಕೊಡಬಹುದಲ್ಲ ರಾಜೀನಾಮೆ ಎಲ್ಲದಕ್ಕೂ ಕೂಡ ಕೊಡಬೇಕು ಅನ್ನೋದಕ್ಕೇನ್ ಕಾರಣ ಇಲ್ಲ ಬಟ್ ತನಿಖೆ ಆದ್ರೂ ಬೇರೆ ಕೊಡಬಹುದಲ್ಲ ಅರುಣ್ ಹೌದು ಆದರೆ ಈ ಒಂದು ಪ್ರಕರಣದಲ್ಲಿ ನೇರವಾಗಿ ಸಿದ್ದರಾಮಯ್ಯನವರ ಮೇಲೆ ಆರೋಪ ಬಂದಿದೆ ಮತ್ತೆ ಅವರ ಕುಟುಂಬದ ಮೇಲೆ ಆರೋಪ ಬಂದಿದೆ ನಿಯಮಗಳನ್ನು ನೋಡೋಕೆ ಹೋದ್ರೆ ಯಾಕಂದ್ರೆ ಬೇರೆ ರೈತರು ಕೂಡ ಅಲ್ಲಿ ಸೈಟ್ಗೆ ಅರ್ಜಿಯನ್ನ ಹಾಕಿದ್ದಾರೆ ಅವ್ರು ಯಾರಿಗೂ ಸಿಗದೆ ಸಿಎಂ ಅವರ ಪತ್ನಿಗೆ ಮಾತ್ರ ಸಿಕ್ಕಿರೋದಂತೂ ಎಲ್ಲ ಒಂದ್ ಕಡೆ ಅಧಿಕಾರ ದುರ್ಬಳಕೆ ಆಗಿದೆ ಅನ್ನುವಂಥದ್ದು ಒಂದ್ ವೇಳೆ ಏನಾದ್ರು ಸಿಬಿಐ ತನಿಖೆ ಕೊಟ್ರೆ ಅದು ತಮ್ಮ ಬುಡಕ್ಕೆ ಬರುತ್ತೆ ಅನ್ನುವಂಥದ್ದು ಸಿದ್ದರಾಮಯ್ಯನವರ ಲೆಕ್ಕಾಚಾರ ಹಾಗಾಗಿನೇ ಸದನ ಪ್ರಾರಂಭ ಆಗಕ್ಕಿಂತ ಮುಂಚೆ ಆ ರಾತ್ರೋರಾತ್ರಿ ಏಕ ಸದಸ್ಯ ಪೀಠದ ಒಂದು ರಚನೆಯನ್ನ ಮಾಡ್ತಾರೆ ಅದಾದ ನಂತರ ತನಿಖೆ ವರದಿ ಬರಲಿ ಆಮೇಲೆ ಕ್ರಮ ತೆಗೆದುಕೊಳ್ಳುತ್ತೀವಿ ಅನ್ನುವಂತಹ ಸಂದೇಶವನ್ನ ಕೊಡ್ತಾರೆ ಈಗ ವಿಪಕ್ಷಗಳು ಕೂಡ ಅಹೋರಾತ್ರಿ ಧರಣಿಯನ್ನು ಮಾಡ್ತಿದ್ದಾರೆ ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ ಜಗ್ಗಲ್ಲ ಅನ್ನುವಂತಹ ಮನಸ್ಥಿತಿಯಲ್ಲಿ ಇದ್ದಾರೆ ಆ ವಿಪಕ್ಷಗಳ ಡಿಮ್ಯಾಂಡ್ ಇರುವಂತದ್ದು ಎರಡು ಒಂದು ಸಿಎಂ ಸಿದ್ದರಾಮಯ್ಯವರು ನೈತಿಕತೆಯನ್ನು ಹೊತ್ತು ರಾಜೀನಾಮೆ ಕೊಡಬೇಕು ಅನ್ನುವಂಥದ್ದು ಮತ್ತೆ ಮೂಢ ಹಗರಣವನ್ನ ಸಿಬಿಐಗೆ ಕೊಡಬೇಕು ಅಂತ ಈ ಎರಡಕ್ಕೂ ಕೂಡ ಸಿದ್ದರಾಮಯ್ಯವರು ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ ಇದು ರಾಜಕೀಯವಾಗಿ ಮಾಡ ಂತಹ ಹೋರಾಟ ನನ್ನ ಹೆಸರಿಗೆ ಮಸಿ ಬಳಿಯುವಂತಹ ಪ್ರಯತ್ನವನ್ನ ಬಿಜೆಪಿ ಜೆಡಿಎಸ್ ಮಾಡ್ತಿದೆ ಇದಕ್ಕೆ ಬಗ್ಗುವಂತಹ ಪ್ರಯತ್ನವೇ ಇಲ್ಲ ಅನ್ನುವಂತಹ ಮಾತುಗಳನ್ನ ಸ್ಪಷ್ಟವಾಗಿ ಬಿಜೆಪಿ ಜೆಡಿಎಸ್ ಹೋರಾಟಕ್ಕೆ ಸ್ಪಷ್ಟಪಡಿಸಿದ್ದಾರೆ ಮತ್ತೆ ಈಗ ಏನು ತನಿಖೆ ಒಂದು ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ರಚನೆ ಮಾಡಿದ್ದಾರೆ ಅದರ ವರದಿ ಬರಲಿ ಆಮೇಲೆ ಕ್ರಮಗಳ ಬಗ್ಗೆ ನಿರ್ಧಾರ ಮಾಡ್ತೀವಿ ಅನ್ನುವಂತಹ ಸಂದೇಶವನ್ನ ಸಿಎಂ ಅವರು ಕೊಟ್ಟಿರುವಂಥದ್ದು ಹಾಗಾಗಿ ಸಿಎಂ ಅವರ ಈ ಸಂದೇಶಕ್ಕೆ ವಿಪಕ್ಷಗಳ ಉತ್ತರ ಏನು ಅನ್ನುವಂಥದ್ದನ್ನ ಇವತ್ತಿನ ಸದನದಲ್ಲಿ ಕಾದ್ ನೋಡಬೇಕಾಗತ್ತೆ ಅರುಣ್ ಓಕೆ ಶ್ರೀನಿವಾಸ್ ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು